ಇವತ್ತು ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರ ಆ ಸಮಾಜಗಳ ಬದುಕೇನಾಗಿದೆ ಆ ಸಮಾಜಗಳಿಗೆ ಯಾವ ರೀತಿಯಲ್ಲಿ ಇವತ್ತು ಈ ಮೀಸಲಾತಿಯ ಚೌಕಟ್ಟಿನಲ್ಲಿ ಇವತ್ತು ಅವರಿಗೆ ನ್ಯಾಯ ದೊರಕಬೇಕಾಗಿದೆ ಅದನ್ನ ಎಲ್ಲ ಸಮಾಜಗಳನ್ನ ವಿಶ್ವಾಸಿ ತೆಗೆದುಕೊಂಡು ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಬದ್ಧತೆ ಅದಷ್ಟೇ ಅಲ್ಲ ಇವತ್ತು ಮೀಸಲಾತಿಯನ್ನ ಬೇಕು ಅಂತ ಹೋರಾಟ ಮಾಡುತ್ತಿರೋದು ಯಾತಕ್ಕೆ ಒಂದು ಸರ್ಕಾರಿ ನೌಕರಿ ದೊರಕಬಹುದು ಅಂತ ಅಲ್ವೇ ಸರ್ಕಾರಿ ನೌಕರಿ ಯಾವ ರೀತಿ ಕೊಡ್ತಾ ಇದ್ದೀರಿ ಈಗ ಸರ್ಕಾರದಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಒಂದು ಭಾಗ ಕಾಂಟ್ರಾಕ್ಟ್ ಬೇಸಿಸ್ ಒಂದು ಭಾಗ ಬ್ರದರ್ ಇನ್ನೊಂದು ಭಾಗ ಕೆಲವು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂತದ್ದು ಇವತ್ತು ರೇಟ್ ಫಿಕ್ಸ್ ಮಾಡ್ಕೊಂಡಿದಿರಲ್ಲ ಮೀಸಲಾತಿ ಮೇಲೆ ನೀವು ಕೊಡೋ ಕೆಲಸ ಕೊಡ್ತಿಲ್ಲ ಯಾರು ಎಷ್ಟು ಪಗಾರ ಕೊಡ್ತಾನೆ ಲಂಚ 80 ಲಕ್ಷದಿಂದ 1 ಕೋಟಿ ನೀವೇ ನೋಡಿದ್ರಿ ಸಬ್ ಇನ್ಸ್ಪೆಕ್ಟರ್ದು ನೀವು ಆ ಸಿಸ್ಟಮ್ ಇಲ್ಲಿ ತಂದ ಮೇಲೆ ಈ ಮೀಸಲಾತಿ ಇಟ್ಕೊಂಡು ಏನು ಮಾಡ್ತೀರಿ ಯಾವ ಮೀಸಲಾತಿಯಲ್ಲಿ ಕೆಲಸ ತಗೋಬೇಕಾದ್ರೂ ಆ ವರ್ಗದಲ್ಲಿ ದುಡ್ಡು ಇಟ್ರೆ ನಿಮ್ಮ ಕೆಲಸ ಕೊಡ್ತಾರೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ಮೀಸಲಾತಿ ಕಟ್ಟಿಕೊಂಡೆ ನಿಮಗೆ ನಿಮ್ಮ ಸರ್ಕಾರ ಬಂದ್ರೆ ಇದನ್ನ ರದ್ದು ಮಾಡ್ತೀನಿ ಇದೆಲ್ಲ ರದ್ದು ಮಾಡೋದು ಅಷ್ಟೇ ಅಲ್ಲ ಈ ಸಿಸ್ಟಮ್ ಇದೆಯಲ್ಲ ಅಪಾಯಿಂಟ್ಮೆಂಟ್ ಇದೆಲ್ಲವನ್ನ ಕಿತ್ತೆಸಿದ್ದೀವಿ ಈ ಲಂಚ ರುಶುವತಿಗಳು ಇಟ್ಕೊಂಡು ಯಾವುದ್ರಿ ಕೆಪಿಎಸ್ಸಿ ಇವತ್ತು ಸ್ವಚ್ಛ ಮಾಡಬೇಕು ಅಂತ ಹೇಳೋದಲ್ಲ ಎರಡು ರಾಜಕೀಯ ಪಕ್ಷಗಳು 15 ಜನ ಇವತ್ತು ಮೆಂಬರ್ಗಳು ಕೆಪಿಎಸ್ಸಿಲಿ ಅದೇನು ಕೆಪಿಎಸ್ಸಿ ಕಚೇರಿ ಅಂತ ಕರೀತೀರಾ ನೀವು ಏನು ಸ್ವಚ್ಛ ಮಾಡಿದ್ದೀರಿ ಅಲ್ಲಿ ಬೀದಿಲಿ ಹರಾದ ಹಾಕೊಂಡು ಕೂತವ್ರೆ ಆ ಅಪಾಯಿಂಟ್ಮೆಂಟ್ ಮಾಡಬೇಕು ಏನೇನೋ ಯಾವ್ದು ಕ್ರೈಟೇರಿಯಾ ಇದೆ ಅದು ಇಟ್ಕೊಂಡು ಮಾಡ್ಕೊಂಡಿದ್ದೀರಿ ಅಪಾಯಿಂಟ್ಮೆಂಟ್ನ ನೀವು ಕೆಪಿಎಸ್ಸಿನಲ್ಲಿ ನ್ಯಾಯಯುತವಾದಂಥ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಡವರಿಗೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ